मेजर तिरुवन्न कोडबहुदा अंत प्रकरणक्के ओके आद्रे ओंदु विचारवन्न नाविल्ली गमन माड्कोबेकु टेक्निकली गोत्तिदे गोत्तिदेनो गोत्तिल्वो गोत्तिल्ल आ व्यक्तिय हेसरिनल्ली सिम इदेनो इल्वो अंतकंतद्दु सेकेंडरी अदन्न इट्स अपार्ट देन अदन्न पक्कक्के इडोण आद्रे आ सिम याव फोन नल्ली इत्तु हाँ ಈಗ ಮಹಜಾರ್ ಮಾಡಿದಂತ ಸಂದರ್ಭದಲ್ಲಿ ದರ್ಶನ್ ರವರ ಫೋನ್ ಅನ್ನು ಕೂಡ ಪೊಲೀಸರು ಸೀಜ್ ಮಾಡಿರ್ತಾರೆ ಹೌದು ಆ ಸಿಮ್ ಯಾರ ಫೋನಿನಲ್ಲಿ ಹಾಕಿ ಯೂಸ್ ಮಾಡಲಾಗಿತ್ತು ಯಾವ ಫೋನಿನ ಅದೇ ಫೋನಿ ನಂಬರ್ ಬರುತ್ತಲ್ಲ ಫೋನ್ EMI ನಂಬರ್ ಆ ನಂಬರ್ನ ಆರ್ ನಂಬರ್ ಅಂದ್ರೆ ಆ ಫೋನಿನ EMI ನಂಬರ್ ಗೆ ಈ ರಿಜಿಸ್ಟರ್ ನಂಬರ್ ಸಿಮ್ ನಂಬರ್ ಕನೆಕ್ಟ್ ಆಗಿದೆನಾ ಅನ್ನುವಂತ ಎಲ್ಲ ಅಂಕಿಅಂಶಗಳನ್ನು ಕೂಡ ಪೊಲೀಸರು ಹುಡುಕ್ತಾರೆ ಇಲ್ಲಿ ಬಾಯಿ ಮಾತಲ್ಲಿ ವಕೀಲರು ಆ ಸಿಮ್ ಅವರ ಹೆಸರಲ್ಲೇ ಇರಲಿಲ್ಲ ರಿಕಿ ನಿಮ್ಮ ಸಿಮ್ ಅನ್ನು ತೆಗೆದು ನನ್ನ ಫೋನ್ ಒಳಗೆ ಹಾಕಬಹುದು ರಿಕಿ ಹೌದು ಹಾಕಬಹುದು ಸಿರಾಜ್ ಅವರ ಸಿಮ್ ಅನ್ನು ತೆಗೆದು ನನ್ನ ಫೋನ್ ಒಳಗೆ ಹಾಕಬಹುದು ಹೌದು ಹೌದು ಬರಲ್ವಾ ಫೋನ್ ಬರುತ್ತೆ ಬರುತ್ತೆ ಖಂಡಿತವಾಗಿ ಮತ್ತೆ ಪ್ರದೋಷ್ ಅವರ ಹೆಸರಲ್ಲೇ ಇರುವಂತ ಸಿಮ್ ಅದು ಅದು ದರ್ಶನ್ ಅವರ ಫೋನ್ ಅಲ್ಲಿ ಇರಲಿಲ್ಲ ಅಂತ ಏನು ಗ್ಯಾರಂಟಿ ಈಗ ಫೋನ್ ಈಗ ನಾವು ಫಾರ್ ಅನ್ ಎಕ್ಸಾಂಪಲ್ ಕೊಡ್ತೀನಿ ಒಂದು ಇಮೇಲ್ ಐಡಿ ಇದೆ ಅದನ್ನ ನನ್ನ ಫೋನ್ ಅಲ್ಲಿ ನಾನು ಲಾಗಿನ್ ಆಗಿದ್ದೀನಿ ಇಫ್ ಸಪೋಸ್ ನಾನು ಏನಾದರೂ ಆ ಇಮೇಲ್ ಐಡಿಯನ್ನು ಬೇರೆ ಡಿವೈಸ್ ಅಲ್ಲಿ ಲಾಗಿನ್ ಆಗಬೇಕು ಅಂತಂದ್ರೆ ಏನು ಹಾಕಬೇಕು ನಾನು ಎಸ್ ಇದಕ್ಕೆ ಇಮೇಲ್ ಹಾಕಬೇಕು ಪಾಸ್ವರ್ಡ್ ಇದಕ್ಕೆ ಸಂಬಂಧಪಟ್ಟ ನಾನು ಹೇಳ್ತೀನಿ ಈಗ ಸಾಕಷ್ಟು ನಟರಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಈ ಸೋಶಿಯಲ್ ಮೀಡಿಯಾಗಳಲ್ಲಿ ಆಗಿರಬಹುದು ಅಥವಾ ಅದನ್ನ ಅವರೇ ಯೂಸ್ ಮಾಡಲ್ಲ ಬೇರೆ ಯಾರು ಬೇರೆವರು ಮಾಡ್ತಾರೆ ಈಗ ಈ ಎಕ್ಸಾಂಪಲ್ ಇವಾಗ ಯಾರೋ ಒಬ್ಬ ಎಕ್ಸ್ ನಟನ ಒಂದು ಸೋಶಿಯಲ್ ಮೀಡಿಯಾದಿಂದ ಯಾವುದೋ ಒಂದು ಅಹಿತಕರ ಕೆಟ್ಟದೊಂದು ಪೋಸ್ಟ್ ಬಂದ್ರೆ ಅದು ಹ್ಯಾಂಡಲ್ ಮಾಡೋದೊಂದು ಜವಾಬ್ದಾರಿ ಆಗುತ್ತೆ ಅದು ದರ್ಶನ್ ಜವಾಬ್ದಾರಿ ಆಗುತ್ತೆ ಸಾರಿ ಆ ನಟನದು ಜವಾಬ್ದಾರಿ ಆಗುತ್ತೆ ಆ ನಟನದೇ ಜವಾಬ್ದಾರಿ ಆಗುತ್ತೆ ಅಲ್ವಾ ಯಾಕೆ ಅಂತಂದ್ರೆ ಸೋಶಿಯಲ್ ಮೀಡಿಯಾ ಇಸ್ ನಥಿಂಗ್ ಬಟ್ ಅ ಫೇಸ್ ಆಫ್ ದಟ್ ಆಕ್ಟರ್ ಯಾ ಆತನ ಮುಖ ಅದು ಹೌದು ಆತನೇ ಯೂಸ್ ಮಾಡ್ತಾ ಇರ್ತಾನೆ ಅಂತಕ್ಕಂಥದ್ದು ಜನ ತಿಳ್ಕೊಂಡಿರ್ತಾರೆ ಬೇರೆಯವರು ಯೂಸ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತು ನಿಮಗೆ ಗೊತ್ತು ಹೌದು ಆದರೆ ಸಾರ್ವಜನಿಕರಿಗೆ ಏನು ಆತನೇ ಯೂಸ್ ಮಾಡ್ತಾರೆ ಈ ನರೇಂದ್ರ ಮೋದಿ ಅವರ ಇವತ್ತು ರತನ್ ಟಾಟಾ ಅವರು ತೀರ್ಕೊಂಡಿದ್ದಾರೆ ಹೌದು ಅದಕ್ಕೆ ನರೇಂದ್ರ ಮೋದಿ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ವಿಷಾದವನ್ನು ವ್ಯಕ್ತಪಡಿಸಿದ್ದು ಅಂದ್ರೆ ಅದನ್ನೆಲ್ಲ ಟೈಪ್ ಮಾಡಿ ಅದನ್ನ ಪೋಸ್ಟ್ ಮಾಡಿದ್ದು ನರೇಂದ್ರ ಮೋದಿನ ಅಥವಾ ನರೇಂದ್ರ ಮೋದಿ ಅವರ ಸೋಶಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಇಫ್ ಸಪೋಸ್ ಆ ಒಂದು ಪೋಸ್ಟ್ ನಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಏ ನೋಡ್ರಿ ಮೋದಿ ಹೆಂಗ್ ಟ್ವೀಟ್ ಮಾಡಿದ್ದಾರೆ ಅಂತ ಮೋದಿಗೆ ಬೈತಾರೆ ವಿನಃ ಮೋದಿ ಅವರ ಸೋಶಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇರೋನು ತಪ್ಪಾಗಿ ಟೈಪ್ ಮಾಡಿಬಿಟ್ಟಿದ್ದಾನೆ ತಪ್ಪಾಗಿ ಮೆಸೇಜ್ ಹಾಕಿದ್ದಾನೆ ಅಂತ ಯಾರಾದ್ರೂ ಅಂತಾರ ಇಲ್ಲ ಆದ್ರಿಂದ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಆ ನಟರಿಗೆ ಆ ರೆಸ್ಪೆಕ್ಟಿವ್ ರಾಜಕಾರಣಿಗಳಿಗೆ ಅವರ ವಿವೇಚನೆಗೆ ಬಿಟ್ಟಂಥದ್ದು ಆದ್ರಿಂದ ಅಲ್ಲಿ ಏನಾದರೂ ಲೋಪದೋಷಗಳಾದರೆ ಅದು ಯಾರ ಮೇಲೆ ಬರುತ್ತೆ ಆ ನಟನ ಮೇಲೆ ಬರುತ್ತೆ ಹಿಂಗೆ ಪ್ರದೋಷ್ ಹೆಸರಲ್ಲಿ ಸಿಮ್ ಇದ್ದಿರಬಹುದು ಇಲ್ಲ ಅಂತಲ್ಲ ಹೇಮಂತ್ ಹೆಸರಲ್ಲಿ ಸಿಮ್ ಇದ್ದಿರಬಹುದು ಇಲ್ಲ ಅಂತಲ್ಲ ಆದರೆ ಆ ಸಿಮ್ ದರ್ಶನ್ ಫೋನಲ್ಲಿ ಇತ್ತು ಅನ್ನುವಂತಹ ಒಂದಿಷ್ಟು ಅಪ್ಡೇಟ್ಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ ನೆಟ್ವರ್ಕ್ ಡಂಪನ್ನು ಪಕ್ಕಕ್ಕೆ ಇಟ್ಬಿಡೋಣ ಶೂ ವಿಚಾರಕ್ಕೆ ಬರೋಣ ದರ್ಶನ್ ಧರಿಸಿದ ಶೂ ವಿಚಾರಕ್ಕೆ ನಾನು ಒಂದಷ್ಟು ದೊಡ್ಡ ಲಿಸ್ಟ್ ಪ್ರಶ್ನೆ ಇದೆ ಅದಕ್ಕೆ ನಾನು ನೆಕ್ಸ್ಟ್ ಹಂತದಲ್ಲಿ ಬರ್ತೀನಿ ಅದಕ್ಕೆ ಪ್ರಶ್ನೆಗಳನ್ನು ಬಹಳ ಇಂಟ್ರೆಸ್ಟಿಂಗ್ ಇದೆ ಈ FSL ರಿಪೋರ್ಟ್ಗಳು ಶೂಗೆ ಸಂಬಂಧಪಟ್ಟಂತ ಅದ್ಭುತವಾದಂತಹ ಪ್ರತಿವಾದವನ್ನು ಕೂಡ ಮಾಡಿದ್ದಾರೆ ಅಲ್ಲಿಗೆ ಬರ್ತೀನಿ ಅದಕ್ಕೂ ಮುಂಚೆ ನಾನು ಈ ವಿಚಾರಕ್ಕೆ ಬಂದ್ಬಿಡ್ತೀನಿ ಯಾಕಂತ ಹೇಳಿದ್ರೆ ನಾನು ಅವಾಗಲೇ ನಿಮ್ಮಿಂದ ನಾನು ಸರಿಯಾದ ಉತ್ತರ ಬರಲಿಲ್ಲ ಅದಕ್ಕೆ ನಾನೀಗ ಓವರ್ ಟು ಸಿರಾಜ್ ಇವಾಗ ಪೊಲೀಸ್ನವರು ಈ ಐವ ಆಫೀಸರ್ಸ್ ಎಲ್ಲರೂ ಸೃಷ್ಟಿಕರಿಸಿದ್ದಾರೆ ಬೇಕಾದಂತೆ ಬರ್ಕೊಂಡಿದ್ದಾರೆ ಅನ್ನುವಂಥದ್ದು CV ನಾಗೇಶ್ ಅವರ ವಾದವಾಗಿದೆ ಅಂದ್ರೆ ದರ್ಶನ್ಗೂ ಐವ ಆಫೀಸರ್ಸ್ಗೂ ಮೊದಲೇನಾದ್ರೂ ಕಿರಿಕಿತ್ತ ಯಾಕೆ ಅವರು ಅಕಸ್ಮಾತ್ ಎಲ್ಲ ಅವರೇ ಬೇಕಂಗೆ ಬರ್ಕೊಂಡಿದ್ರು ಕೂಡ ಅವ್ರಿಗೇನು ಸಂಬಂಧ ಯಾವ ಕಾರಣಕ್ಕೆ ಮಾಡ್ಕೊಂಡಿರ್ಬೋದು ಅಲ್ಲ ಒನ್ ಆಫ್ ದ ನಾನು ಬಗ್ಗೆ ಉತ್ತರ ಕೊಡ್ತಾ ಇದ್ದೆ ನಾನು ಅಷ್ಟರಲ್ಲಿ ನೀವು ಸಿರಾಜ್ ಕಡೆ ಶಿಫ್ಟ್ ಅಲ್ಲ ಸಿರಾಜ್ ಕಡೆ ಶಿಫ್ಟ್ ಆಗಲಿ ಬೇಕಾದ್ರೆ ಸಿರಾಜ್ ಮಾತಾಡಲಿ ಆಮೇಲೆ ನಾನು ಹೇಳ್ತೀನಿ ಸಿರಾಜ್ ಬಹಳ ಸ್ಪಷ್ಟವಾಗಿ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಯಾರು ಯಾರ ಮೇಲೂ ಕೂಡ ದ್ವೇಷ ಇರೋದಿಲ್ಲ ಯಾಕಂದ್ರೆ ಒಬ್ಬ ನಟರ ಮೇಲೆ ಇಷ್ಟೊಂದು ದ್ವೇಷ ಕಾರೋದು ಸರಿಯಲ್ಲ ಯಾಕಂದ್ರೆ ಯಾವುದೇ ಅಧಿಕಾರಿಗಳಾಗಿರ್ಲಿ ಯಾರೇ ಕಾರಣಕ್ಕೂ ಕೂಡ ಅವರು ದ್ವೇಷ ಮಾಡಬೇಕು ಇವ್ರನ್ನ ಕುಗ್ಗಿಸೇ ಬಿಡಬೇಕು ಇವ್ರನ್ನ ಹಿಂಗಾದ್ರೂ ಮಾಡಿ ಒಂದ್ ಕಡೆ ಸಿನಿಮಾ ಚಿತ್ರರಂಗದಿಂದನೇ ಇದು ಮಾಡಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ಯಾರ್ದು ಇರೋದಿಲ್ಲ ಬಟ್ ಆ ಇನ್ವೆಸ್ಟಿಗೇಷನ್ ನಡಿಬೇಕಾದಂಥ ಸಂದರ್ಭದಲ್ಲಿ ಅವ್ರಿಗೆ ಏನೇನು ಸಿಕ್ಕಿರುವಂಥ ಎವಿಡೆನ್ಸ್ಗಳನ್ನು ಪ್ರತಿಯೊಂದು ಕೂಡ ಕಲೆ ಹಾಕಿರ್ತಾರೆ ಅದಕ್ಕೂ ಈ ದ್ವೇಷಕ್ಕೂ ಏನೂ ಸಂಬಂಧ ಇಲ್ಲ ಯಾಕಂದ್ರೆ ಇದು ಇನ್ವೆಸ್ಟಿಗೇಷನ್ ಯಾವ ರೀತಿ ನಡಿಬೇಕು ಆ ಪ್ರೊಸೀಜರ್ ಅಲ್ಲಿ ನಡೀತಾ ಇದೆ ನೀಟಾಗಿ ಸೊ ಆ ಎವಿಡೆನ್ಸ್ ಗಳನ್ನ ಏನ್ ಮಾಡಬೇಕು ಚಾರ್ಜ್ ಶೀಟ್ ನಲ್ಲಿ ಏನೇನು ಉಲ್ಲೇಖ ಮಾಡಬೇಕಾಗಿತ್ತು ಏನೇನು ಮಾಡಬಾರ್ದಾಗಿತ್ತು ಅನ್ನೋದು ಪ್ರತಿಯೊಂದು ಕೂಡ ಹಂತದಲ್ಲಿ ಅಂತಂದ್ರೆ ಒಂದು ಸ್ಥಳಕ್ಕೆ ಮಹಜರು ಹೋದಂತ ಸಂದರ್ಭದಲ್ಲಿ ಆ ಸಮಯದಲ್ಲಿ ಆರಂಭ ಆಗಿರುವಂತಹ ಹಂತದಲ್ಲಿ ಕೊನೆವರೆಗೂ ಕೂಡ ಏನೇನು ಬರಿಬೇಕು ಅನ್ನೋದು ಕೂಡ ಪ್ರತಿಯೊಂದು ಅಂದ್ರೆ ಒಂದು ಪೆನ್ನು ಬಿತ್ತು ಅಂದ್ರೆ ಒಂದು ಪೆನ್ನು ಬಿದ್ದಿತ್ತು ಅಲ್ಲಿ ಆ ಸ್ಥಳದಲ್ಲಿ ಇದು ಇತ್ತು ಇದು ಇರಲಿಲ್ಲ ಅನ್ನೋದು ಕೂಡ ಉಲ್ಲೇಖ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿಗೆ ದರ್ಶನ್ಗೂ ಏನು ಇಲ್ಲಿ ಆ ಮಾತೇ ಬರೋದಿಲ್ಲ. ಅಂದ್ರೆ ಆ ದ್ವೇಷ ಅನ್ನೋ ಮಾತೇ ಬರೋದಿಲ್ಲ. ಯಾಕಂದ್ರೆ ದ್ವೇಷ ಅನ್ನೋದಿತ್ತಂದ್ರೆ ಅದು ಆ ಪಕ್ಕಕ್ಕೆ ಇಟ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾಕಂದ್ರೆ ಆ ರೀತಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತಂದ್ರೆ ಅದು ಸರಿ ಹೊಂದಲ್ಲ. ಅದು ಎಸ್ ಸರ್. ಜೊತೆಗೆ ಮತ್ತೆ ವೈದ್ಯ ಅವ್ರಿಗೆ ಆ ಪ್ರಶ್ನೆ ಒಟ್ಟಿಗೆ ಮತ್ತೆ ಈಗ ಪ್ರಭಾವಿ ವ್ಯಕ್ತಿಯನ್ನ ನಾವು ಅರೆಸ್ಟ್ ಮಾಡೋದ್ರ ಜೊತೆಗೆ ಅದನ್ನ ನಮ್ಮ ಮೇಲೆ ಆರೋಪವನ್ನು ಹೊರಿಸ್ತಾ ಇದೀವಿ ಅಂತ ಹೇಳಿದ್ರೆ ಕೇವಲ ಸುಳ್ಳು ಸಾಕ್ಷಿಗಳಿಂದ ಆತನ ಮೇಲೆ ನಾವೊಂದು ಪ್ರಕರಣವನ್ನ ಹಾಕೋದಿಕ್ಕಾಗತ್ತಾ ವೈದ್ಯ? ಮೊದಲನೇದಾಗಿ ದಿಸ್ ಇಸ್ ನಾಟ್ ಅ ಸಿನಿಮಾ. ದಿಸ್ ಇಸ್ ನಾಟ್ ಅ ಸಿನಿಮಾ. ಸಿನಿಮಾದಲ್ಲಿ ನೋಡಿದಂಗೆ ಸುಳ್ಳು ಸಾಕ್ಷಿಗಳನ್ನು ಹಾಕಿ ಪರ್ಪಸ್ಫುಲಿ ಈ ವ್ಯಕ್ತಿಯನ್ನು ನಾವು ಸಿಕ್ಕಾಕ್ಸ್ಬೇಕು, ಪರ್ಪಸ್ಫುಲಿ ಈ ವ್ಯಕ್ತಿಯನ್ನು ಪೊಲೀಸ್ ಕಸ್ಟಡಿಗೆ ತಗೋಬೇಕು. ಆಮೇಲೆ ಸಿನಿಮಾದಲ್ಲಿ ಎಲ್ಲ ಏನು ಪೊಲೀಸರೆಲ್ಲ ಹಾಕಿ ತದಕ್ತಾರಲ್ಲ, ಆ ರೀತಿ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಬೇಕು. ದರ್ಶನ್ ಅವರನ್ನು ಎಸ್ಕೇಪ್ ಮಾಡೋದಕ್ಕೆ ಅವರ ಪರ ವಕೀಲರು ಹಾಕಿದಂತಹ ಒಂದು ಪಾಯಿಂಟ್ ಅದು. ಪೊಲೀಸರು ಸುಳ್ಳು ಸಾಕ್ಷಿಯನ್ನು ತಯಾರು ಮಾಡಿದ್ದಾರೆ. ಸಿ ವಿ ನಾಗೇಶ್ ಹೇಳಿದ ಮಾತ್ರಕ್ಕೆ ಜಡ್ಜ್ ಅದನ್ನು ನಂಬಲ್ಲ. ಕಾಕಿ ಇದೆ ಮೈ ಮೇಲೆ ಅಂದ ಮಾತ್ರಕ್ಕೆ ಪೊಲೀಸರು ಕೂಡ ಎವ್ರಿಥಿಂಗ್ ಹ್ಯಾಸ್ ಬಿನ್ ಗ್ರಾಂಟೆಡ್ ಅನ್ನುವಂತಹ ರೀತಿಯಲ್ಲಿ ತಮಗೆ ಬೇಕಾದಂತಹ ಸಾಕ್ಷಿಗಳನ್ನು ಅವರು ಬರಿತಾ ಹೋಗಲ್ಲ. ಆಗಲ್ಲ. ಅಲ್ಲಿ ಕೇಸ್ ಡೈರಿ ಅನ್ನೋದು ಇರುತ್ತೆ, ರಿಮ್ಯಾಂಡ್ ಕಾಪಿ ಅನ್ನೋದು ಇರುತ್ತೆ. ಆರೋಪಿಯನ್ನ ಕೇಳ್ತಾರೆ, ಏನಿದ್ದೆ, ಏನು ಮಾಡಿದೆ, ಎಲ್ಲಿದ್ದೆ, ಏನು ಕತೆ, ಏನು ತಾಣ, ಅದನ್ನೆಲ್ಲ ಕೇಳಿಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡು ಹೋಗಿ ಅದರ ಮೇಲೆ ಎನ್ಕ್ವೈರಿ ಮಾಡ್ತಾರೆ. ನಾನು ಆ ಟೈಮಲ್ಲಿ ಅಲ್ಲ, ಈಗ ಮಧ್ಯಾಹ್ನ ಕೊಲೆ ಆದಂತಹ ಸಂದರ್ಭದಲ್ಲಿ ನೀವೆಲ್ಲಿದ್ರಿ ದರ್ಶನ್ ಅವರೇ ಅಂತ ಕೇಳ್ತಾರೆ. ಇಲ್ಲ, ನಾನು ಮೈಸೂರಲ್ಲಿದ್ದೆ ಅಂತ ದರ್ಶನ್ ಫಾರ್ ಎಕ್ಸಾಂಪಲ್. ಸರಿ, ಆಯ್ತು. ಕೊಲೆ ಆದಂತಹ ಸಂದರ್ಭದಲ್ಲಿ ದರ್ಶನ್ ಮೈಸೂರಲ್ಲಿ ಇದ್ರೋ ಇಲ್ಲವೋ ದಟ್ ಈಸ್ ಇನ್ವೆಸ್ಟಿಗೇಷನ್. ಕ್ರಾಸ್ ಚೆಕ್ ಮಾಡ್ತಾರೆ. ದಟ್ ಈಸ್ ಕ್ರಾಸ್ ಚೆಕಿಂಗ್. ಯಾವಾಗ ಆ ಕ್ರಾಸ್ ಚೆಕಿಂಗ್ ಆಗುತ್ತೆ, ಯಾವಾಗ ಆ ಕ್ರಾಸ್ ಚೆಕಿಂಗ್ ಸಿಂಕ್ ಆಗುತ್ತೆ, ಸಿಂಕ್ ಆದಂತ ಸಂದರ್ಭದಲ್ಲಿ ಒಂದೊಂದೇ ಸಾಕ್ಷಿಗಳು ಸಿಗ್ತಾ ಹೋಗುತ್ತೆ. ಆಗ ಆ ಕೇಸ್ ರನ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಪೊಲೀಸರು ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿದ್ದಾರೆ ಅಂತಕ್ಕಂತಹ ವಾದ ಏನಿದೆ ಸಿ ವಿ ನಾಗೇಶ್ ಅವರ ವಾದ ಸತ್ಯಕ್ಕೆ ಬಹಳ ದೂರವಾದಂತಹ ಮಾತು. ಎಸ್ ಸರ್. ಸಿರಾಜ್, ಇನ್ನೂ ಒಂದು ಎಕ್ಸ್ಟ್ರೀಮ್ ಪಾಯಿಂಟ್ ಹೇಳಿ. ಪೊಲೀಸರಿಗೆ ದರ್ಶನ್ ಅವ್ರ ಮೇಲೆ ಏನಾದರೂ ಮನಸ್ತಾಪ ಇತ್ತಾ, ಬೇಜಾರಿತ್ತಾ ಅಂತ ಕೇಳಿದ್ವಿ. ಹೌದು. ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ್ಯಾರ್ರಿ? ಎಸಿಪಿ ಚಂದನ್ ಅವರು. ಎಸಿಪಿ ಚಂದನ್ ಅವರೇ ದರ್ಶನ್ ರವರು ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿ ಸೆಕ್ಯೂರಿಟಿಯನ್ನು ಕೊಟ್ಟಿದ್ರು. ಅವರೇ ಹೋಗಿ ವಿಶ್ ಮಾಡಿ ಬಂದಿದ್ರು. ಇದು ಅವರಿಬ್ಬರಿಗೂ ವೈಷಮ್ಯ ತೋರಿಸುತ್ತಾ? ಇಲ್ಲ. ಅವರಿಬ್ಬರಿಗೂ ಪರಸ್ಪರ ದ್ವೇಷ ಇದೆ ಅನ್ಸುತ್ತಾ? ಇಲ್ಲ. ಇವನ್ ಅವರು ಹೋಗಿ ವಿಶ್ ಮಾಡಿದಂತಹ ಸಂದರ್ಭದಲ್ಲಿಯೂ ಕೂಡ ದರ್ಶನ್ ರವರು ಬಹಳ ಅದ್ಭುತವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಹಾಗೆ ಮಾಡಿ ಈಗಲೂ ಕೂಡ ವಿಜುವಲ್ಸ್ ಇದೆ. ಇವನ್ ಸಿರಾಜ್ ಅವರೇ ಹೋಗಿದ್ರು ಅಂತ ಕಾಣುತ್ತೆ ರಿಪೋರ್ಟಿಂಗ್. ಅವರು ಕೂಡ ನೇರ ಸಾಕ್ಷಿದಾರರು, ಅಂದ್ರೆ ಅದನ್ನು ನೋಡಿದ್ದಾರೆ ಕಣ್ಣಾರೆ. ಅದರಿಂದ ಇದು ಎಲ್ಲೂ ಕೂಡ ನೇರವಾಗಿ ಪೊಲೀಸರಿಗಾಗ್ಲಿ ಅಥವಾ ದರ್ಶನರಿಗಾಗ್ಲಿ ವೈಷಮ್ಯ ಇದೆ ಅಂತ ತೋರಿಸ್ಕೊಡಲ್ಲ. ಆ ರೀತಿ ಇಲ್ಲ. ಅವರ ಕರ್ತವ್ಯವನ್ನ ಅವರು ನಿಷ್ಠೆಯಿಂದ ಪಾಲಿಸಿದ್ದಾರೆ. ಕಕ್ಷಿದಾರನ ಬಿಡಿಸುವಂತ ಕರ್ತವ್ಯದಲ್ಲಿ ಸಿ ವಿ ನಾಗೇಶ್ ಇದ್ದಾರೆ ಅಂತ ಹೇಳ್ಬೋದು. ಅಷ್ಟೇ, ಅವರವರ ಕ್ಲೈಂಟ್ಗಳಿಗೆ ಬಿಡಿಸೋದಕ್ಕೆ ಪ್ರಯತ್ನದಲ್ಲಿ ಇದ್ದಾರೆ ಅವರು. ಎಸ್ ಸರ್. ಇನ್ನೂ ನಾವು ದರ್ಶನ್ ಅವ್ರನ್ನ ನಾವು ನೋಡ್ತಾ ಇದ್ದ ಸಂದರ್ಭದಲ್ಲಿ, ಇದಕ್ಕೂ ಮುಂಚೆ ಹೊರಗಿದ್ದ ಸಂದರ್ಭದಲ್ಲಿ ಅವರು ಪೊಲೀಸ್ ಆಫೀಸ್ಗಳಿಗಾಗಿರ್ಬೋದು, ಅವ್ರ ಬರ್ತಡೇಲಿ ಬಂದಂತಹ ಯಾರು ಅಧಿಕಾರಿಗಳಿರ್ತಾರಲ್ಲ ಎಲ್ಲರೂ ಕೂಡ ತುಂಬಾ ಗೌರವವನ್ನು ಕೊಡ್ತಾ ಇದ್ರು. ಸಂದರ್ಭದಲ್ಲಿ ಎಸಿಪಿ ಚಂದನ್ ಕೂಡ ಆಬ್ವಿಯಸ್ಲಿ ಎಲ್ಲ ಆಕ್ಟರ್ಗಳನ್ನು ಹಾಗೆ ತುಂಬಾ ಅದ್ಭುತವಾಗಿ ಟ್ರೀಟ್ ಮಾಡಿದ್ದಾರೆ. ಈಗ ನಾನೇನ್ ಪ್ರಶ್ನೆಗೆ ಬರ್ತೀನಿ ಅಂತ ಹೇಳಿ ಸಿಮ್ ಕಾರ್ಡ್ ವಿಚಾರಕ್ಕೆ ಮತ್ತೆ ಬಂದ್ರೆ, ಈಗ ಕೋರ್ಟ್ ಬೇಕಾಗಿರೋದು ಸಾಕ್ಷಿ, ಯಾರು ಫೋನ್ ಅಲ್ಲಿ ಯಾರು ಬಳಸ್ತಾ ಇದ್ರು ಅನ್ನೋದು ಬೇಕಾಗಿಲ್ಲ. ಈ ಸಿಮ್ಮು ನಿನ್ನ ಹೆಸರಲ್ಲಿ ಇದೆಯಾ, ಕೋರ್ಟ್ ನಾನು ಏನೇ ಹೇಳಿದ್ರು ನಂಬಲ್ಲ, ಸಾಕ್ಷಿ ಹೆಸರಲ್ಲಿ ಇದೆಯಾ, ನಿಂದಿದ್ದ ಅನ್ನುವಂಥದ್ದು. ಈಗ ನಾನು ಕೇಳ್ತಂದ್ರೆ ಪ್ರಶ್ನೆ, ಈ ಒಂದು ಪಾಯಿಂಟ್ ಸಿಮ್ ಕಾರ್ಡ್ ವಿಚಾರವಾಗಿ ಎಸ್ ಪಿ ಪಿ ಅವ್ರು ಯಾವ ರೀತಿ ವಾದ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಜೊತೆಗೆ ನನ್ನ ಪ್ರಶ್ನೆ, ಈಗ ಹೇಮಂತ್ ಹೆಸರಿನಲ್ಲೇ ಸಿಮ್ ಇದ್ರೂ ಕೂಡ ಅದು ಎಷ್ಟು ಟೈಮಿಂದ ದರ್ಶನ್ ಬಳಸ್ತಾ ಇದ್ರು, ಎಷ್ಟು ಟೈಮಿಂದ ಹಿಂದೆ ಇವ್ರಿಗೂ ಬಳಸ್ತಾ ಇದ್ರು? ಈಗ ಯಾಕಂತ ಹೇಳಿದ್ರೆ ಈಗ ದೊಡ್ಡ ಸ್ಟಾರ್ ನಟ್ ಯಾರು ಹೋಗಿ ಮೊಬೈಲ್ ಶಾಪ್ಗೆ ಹೋಗಿ ಸಿಮ್ ತಗೊಂಡು ಫೋನ್ ತಗೊಂಡು ಬರುವಂಥದ್ದು ಅದೆಲ್ಲ ಸ್ವಲ್ಪ ವಿರಳ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಏನು ಹೇಳ್ತೀರಾ ವೈದ್ಯ ಅವರೇ? ವಿರಳ ಅಂತ ಅನ್ಸುತ್ತೆ. ಜೊತೆಗೆ ಹಿಂಗಿದ್ದಾಗ ಎಷ್ಟು ಟೈಮಿಂದ ಬಳಸ್ತಾ ಇದ್ರು, ಅವತ್ತು ಕೂಡ ಬಳಸ್ತಿದ್ದಾರೆ ಅಂದ್ರೆ ಇವೆಲ್ಲವೂ ಕೌಂಟ್ ಆಗತ್ತಾ? ಕೇವಲ ನಟ ದರ್ಶನ್ ಅಂತ ಅಂದ್ರೆ ಮಾತ್ರಕ್ಕೆ ಅಲ್ಲ ಇಲ್ಲಿ, ಆಬ್ವಿಯಸ್ಲಿ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಸುಮಾರು ಒಂದ್ 2-3 ಫೋನ್ ಬಳಸ್ತಾ ಇರ್ಬೋದು. ಯಾಕಂದ್ರೆ ಒಂದೇ ಫೋನ್ ಇಂದ ಮೇಂಟೈನ್ ಮಾಡೋಕೆ ಆಗಂಗಿಲ್ಲ ಆಬ್ವಿಯಸ್ಲಿ. ಯಾಕಂದ್ರೆ ಸ್ವಲ್ಪ ಸ್ಟಾರ್ ಆದ ನಂತರ, ಸ್ಟಾರ್ ಗಿರಿ ಬಂದ ನಂತರ ಎಲ್ಲರೂ ಕೂಡ ಆಬ್ವಿಯಸ್ಲಿ ಒಂದೊಂದು ಫೋನು 2-2 ಫೋನು ಯೂಸ್ ಮಾಡ್ತಿರ್ತಾರೆ. ಯಾಕಂದ್ರೆ ಒಂದಿಷ್ಟು ಗೈಡ್ಲೈನ್ಸ್ ಬಂದಿದೆ, ಒಂದೇ ಆಧಾರ್ ಕಾರ್ಡ್ ಮೇಲೆ 3 ಸಿಮ್ ಬರಬೇಕು ಅನ್ನುವಂಥದ್ದು ಕೆಲವೊಂದಿಷ್ಟು ಇದಾವಲ್ಲ. ಸೊ ಆ ವಿಚಾರದಲ್ಲೂ ಕೂಡ ಮೋಸ್ಟ್ಲಿ ಆ ನಂಬರ್ ಏನಾದರೂ ಅವರಿಗೆ ಇಷ್ಟ ಆಗಿರ್ಬೋದು, ಹೇಮಂತ್ ನಂಬರ್ ಅನ್ನುವಂಥದ್ದು ಏನಾದರೂ ಅವರು ಬಳಸ್ಕೊಂಡಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಬರುತ್ತೆ. ಯಾಕಂದ್ರೆ ಆ ನಂಬರ್ ಯಾಕೆ ಬಂತು ಈ ನಂಬರ್ ಯಾಕೆ ಬಂತು ಅನ್ನೋದು ಕೂಡ ಯಾಕಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ನಾವೇನೂ ಕೂಡ ಮಾತಾಡಕಾಗಂಗಿಲ್ಲ ಅದಕ್ಕೂ ಕೋರ್ಟ್ಗೂ ಕೂಡ ಸಾಕ್ಷಿಯನ್ನ ಕೊಡಬೇಕಾಗಿದ್ದು ಪ್ರಸನ್ನ ಕುಮಾರ್ ಅವರು ಸೋ ವಾದವನ್ನ ಮಾಡಬೇಕಾಗಿರುವಂತದ್ದು ಸಿವಿ ನಾಗೇಶ್ ಅವರು ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕಾಗಿರುವಂತದ್ದು ಪೊಲೀಸ್ ಅಧಿಕಾರಿಗಳು ಸೋ ಇವೆಲ್ಲವೂ ಕೂಡ ಇದ್ದಂತ ಸಂದರ್ಭದಲ್ಲಿ ನಾವು ಅಂದ್ರೆ ಮೇಜರ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇವತ್ತಿನ ವಾದಗಳ ಬಗ್ಗೆ ಸೋ ಆ ವಿಚಾರಗಳನ್ನು ನಾವು ಮಾತಾಡಬೇಕು ಯಾಕಂದ್ರೆ ಈ ವಿಚಾರನ್ನ ಬಿಟ್ಟು ನಾವು ಸಿಮ್ ಕಾರ್ಡ್ ಅಲ್ಲಿ ಯಾರು ಸಿಮ್ ಕಾರ್ಡ್ ಇತ್ತು ಏನು ಕತೆ ಅಂತಂದ್ರೆ ಈ ಫೋಟೋಗಳನ್ನು ಯಾರು ಎಡಿಟ್ ಮಾಡಿದ್ರು ಏನು ಅನ್ನೋದು ನಮಗೆ ಅಂಶವಾಗಿ ಇಲ್ಲಿ ಕಾಣಿಸೋದಿಲ್ಲ ಮೇಜರ್ ಪಾಯಿಂಟ್ಗಳಾಗಿ ಅಂದ್ರೆ ಅಲ್ಲಿರುವಂತ ಲಾಯರ್ಗಳು ಏನು ವಾದ ಮಾಡ್ತಾ ಇದ್ದಾರೆ ಸೋ ಬೇಲ್ ಕುಡಿಸೋದಕ್ಕೆ ಏನೇನು ವಾದಗಳನ್ನು ಮಾಡಬಹುದು ಇವರು ಸೋ ಇವರು ವಾದ ಅಂದ್ರೆ ಬೇಲ್ ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ಇವರೇನು ವಾದ ಮಾಡಬಹುದು ಇವು ಕೂಡ ಈ ಮೇಜರ್ ಪಾಯಿಂಟ್ಗಳು ಇವತ್ತು ಎದ್ದು ಕಾಣಿಸೋದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ